गाइस ಎಲ್ಲರೂ ಅನ್ಕೊಂಡಿರ್ತೀರಾ ಏನ್ ಹೇ ಗಾಯ್ಸ್ Hey guys, belated happy Deepavali for you all. Yak belated health idini anta na ivatta almost third day idu nan post madak inna one dina tagutini. So happy Deepavali work agala adike belated health idini. Okay, yes, hage ivaga time almost 6 agide. ನಮ್ಮ ಎಬ್ಬಿಸಿದರೆ ಯಾಕಂದ್ರೆ ಕೆಲಸ ಮಾಡ್ಕೊಡ್ಬೇಕಲ್ಲ ನಮ್ಮ ಅಮ್ಮಗೆ, ಇಲ್ಲ ಅಂದ್ರೆ ನಂಗೆ ಹೊಡಿತಾರೆ. ಎಸ್, ಓಕೆ, ಲೆಟ್ ಸಿ ಏನ್ ಮಾಡ್ತೀನಿ ಅಂತ ನೋಡ್ಕೊಬನ್ನಿ. ಸೊ ಗೈಸ್, ನೀವು ನೋಡ್ತಿರೋ ಹಾಗೆ ಫಸ್ಟ್ ನಮ್ಮಅಮ್ಮ ಹೇಳಿದ್ದು ನೆಲ ಒರೆಸ್ಬೇಕು ಅಂತ, ಯಾಕಂದ್ರೆ ಅವ್ರು ಕಸ ಗುಡ್ತಿದ್ರು. ಸೊ ನಂಗೀಗ ಇದ್ದಿದ್ದು ನೆಲ ಒರೆಸೋದು. ಇವಾಗ ನಮ್ಮಅಮ್ಮಂಗೆ ಗೊತ್ತಿರಲಿಲ್ಲ ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತ, ಬಂದು ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರು. ಇಟ್ ವಾಸ್ ಸೋ ಫನ್ನಿ. ಹಾಗೆ ನೀವೆಲ್ಲ ನೋಡ್ಬೋದು ನಾನು ತುಂಬ ಕಷ್ಟಪಟ್ಟು ನೆಲ ಒರೆಸ್ತೀನಿ, ಯಾಕಂದರೆ ನಂಗೆ ನೀಟಾಗಿ ನೆಲ ಒರ್ಸೋಕ್ಕೆ ಬರಲ್ಲ. ಕಲಿತಾ ಇದ್ದೀನಿ, ನೀಟಾಗಿ ಕಲಿತೀನಿ. ಸೊ ನೋಡಿ. ಸೊ ಗೈಸ್, ನೀವೆಲ್ಲರೂ ನೋಡ್ರು ಹಾಗೆ ನಾನು ನೆಲ ಒರೆಸಿ ಆ ಕೆಲಸನ ಮುಗಿಸಿದ್ದೀನಿ. ಹಾಗೆ ನಾನು ಇವಾಗ ಹೋಗಿ ಫ್ರೂಟ್ಸ್ ತರಬೇಕು, ನಮ್ಮಅಮ್ಮ ಹೇಳಿದರೆ. ಸೊ ಗೈಸ್, ನಮ್ಮ ಮನೆ ಹತ್ರ ಮೋರ್ ಇದೆ, ನಾನು ಯಾವಾಗಲೂ ಅಲ್ಲೇ ಹೋಗೋದು. ಹಾಗೆ ನಮ್ಮಅಮ್ಮ ಹೇಳಿದ್ದು ಫ್ರೂಟ್ಸ್ ತರಕ್ಕೆ, ಬಟ್ ನಾನು ಅದ್ರ ಜೊತೆ ಎಕ್ಸ್ಟ್ರಾ ಎಲ್ಲ ತೊಗೊಂಡೋಗಿ ಹೋಗ್ತೀನಿ ಆಬ್ವಿಯಸ್ಲಿ. ಸೊ ಗೈಸ್, ನೀವೀಗೇನು ನೋಡ್ತಾ ಇದ್ದೀರಾ ಅಂದರೆ ನಾನು ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡಬೇಕಿತ್ತು, ಯಾಕಂದರೆ ನಾವು ಲಾಸ್ಟ್ ನೈಟ್ ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಹಾಗೂ ನಮ್ಮ ಡೈನಿಂಗ್ ಟೇಬಲಲ್ಲಿ ನಮ್ಮ ಅಣ್ಣಂದೇ ತುಂಬ ಸಾಮಾನು ಇರೋದು. ಅವ್ನ ಪ್ರೋಟೀನು, ಅವ್ನ ಸೋಯಾ, ಅವ್ನ ಪಾಸ್ತಾ, ಲೈಕ್ ಎವ್ರಿಥಿಂಗ್, ಅವನು ಏನೇನು ತಿಂತಾನೆ ಎಲ್ಲ ಅದರ ಮೇಲೆ ಇಟ್ಟಿರ್ತಾನೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಬೇಕಿತ್ತು. ಒರೆಸಿ ಆಮೇಲೆ ಕಲ್ಚ ಇಡಬೇಕಲ್ವಾ, ಸೊ ಒರೆಸ್ತಾ ಇದ್ದೀನಿ ನೋಡಿ. ಗೈಸ್, ನೀವೆಲ್ಲರೂ ನಿಮ್ಮ ಅಮ್ಮಂದಿರ ಹತ್ರ ದಿನದಲ್ಲಿ ಒಂದ್ಸಲ ಆದರೂ ಬಯಸ್ಕೊಂಡೇ ಬಯಸ್ಕೊತೀರ, ನಿಜಾನ ಸುಳ್ಳ ಹೇಳ್ಬಿಡಿ ನೋಡಮ್ಮ. ನನಗೂ ಈಗ ಅದಾಗಿದೆ ಅಷ್ಟೆ. ಸೊ ಗೈಸ್, ಈಗ ನಮ್ಮಅಮ್ಮ ಹೇಳಿದ್ದೇನೆಂದರೆ ಶೋಕೇಸ್ನ ಕವರ್ ಮಾಡು, ಇಲ್ಲಾಂದರೆ ಚೆನ್ನಾಗಿ ಕಾಣ್ತಲ್ಲ ಅಂತ. ಸೊ ನಾನಿವಾಗ ಕವರ್ ಮಾಡ್ತಾ ಇದ್ದೀನಿ. ಇದೇ ನನಗೆ ಟಫೆಸ್ಟ್ ಜಾಬ್, ತುಂಬ ಭಯ ನನಗೆ ಇದಲ್ಲಂತೂ, ಎಲ್ಲಾದರೂ ಏನಾದರೂ ಬಿದ್ದೋದ್ರೆ ಅಂತ, ಯಾಕಂದರೆ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು. ಬಟ್ ಈ ಸಲ ಹಂಗೆ ಆಗಿಲ್ಲ, ನೋಡೋಣ. ಐ ಆಮ್ ಡನ್. ಈ ಸೀನ್ ಎಲ್ಲರಿಗೂ ಗೊತ್ತಿರೋದೆ, ಅಣ್ಣ ತಂಗಿ ಜಗಳ ಆಡಲೇಬೇಕು. ಸೊ ಗೈಸ್, ಎಲ್ಲರೂ ಶಾಕಲ್ಲಿ ಇರಬೇಡಿ, ಏನಿದು ಇನ್ನೊಂದು ದಿನ ಮಾಡಿದ್ಲ ಇದನ್ನು ಅಂತ. ಇಲ್ಲ, ಇವತ್ತೇ ಮಾಡಿದ್ದು, ಯಾಕಂದರೆ ನಾವು ಪೂಜೆ ಸಾಮಾನು ಮುಟ್ಬೇಕಂದ್ರೆ ಸ್ನಾನ ಆಗಿರಬೇಕು. ಹಾಗೆ ನಾನು ಸ್ನಾನ ಮಾಡಿರಲಿಲ್ಲ, ಬಿಕಾಸ್ ಕ್ಲೀನ್ ಮಾಡಬೇಕಿತ್ತಲ್ಲ. ಸೊ ಸ್ನಾನ ಮಾಡಿರಲಿಲ್ಲ. ಸ್ನಾನ ಮಾಡಿಕೊಂಡು ಪೂಜೆಗೆ ಏನು ರೆಡಿ ಮಾಡ್ಕೋಬೇಕಿಲ್ಲ, ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ. ಸೊ ಇವಾಗ ನಾನು ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮ ಮುತ್ತಾತ, ನಮ್ಮ ಮುತ್ತಜ್ಜಿಗೆ ವಿಭೂತಿ ಧರಿಸ್ತಾ ಇದ್ದೀನಿ. ಅದಾದಮೇಲೆ ನಾವು ಫಸ್ಟು ದೀಪ ಪೂಜೆ ಮಾಡ್ಕೋಬೇಕು, ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಇದೇ ನಮ್ಮಅಮ್ಮ ಹೇಳಿರೋದು ನನಗೆ. ಸೊ ದೀಪಕ್ಕೂ ಅಷ್ಟೇ, ಅಷ್ಟನ್ನ ಕುಂಕುಮ ಎರಡೂ ಇಡಬೇಕು, ಇಟ್ಟು ಮುಂದಿನ ಕೆಲಸ ಮಾಡಬೇಕು. ಸೊ ನಾನು ಮಾಡ್ತಾ ಇದ್ದೀನಿ, ನೀವು ಮಾಡಿ ನೆಕ್ಸ್ಟ್ ಟೈಮಿಂದ. ಸೊ ಇವಾಗ ಎಲ್ಲರಿಗೂ ಗೊತ್ತಿರೋ ಸ್ಟೆಪ್ ಏನಂದರೆ, ದೀಪಕ್ಕೆ ಬತ್ತಿ ಇಡಬೇಕು. ಲೈಕ್ ಬತ್ತಿ ಇಡಬೇಕು ಅಂದರೆ ಬತ್ತಿ ಇಟ್ಟು ಹಚ್ಚಿಸ್ಬೇಕಲ್ವಾ. ಸೊ ಬತ್ತಿ ರೆಡಿ ಮಾಡ್ತಾ ಇದ್ದೆ, ಕರೆಕ್ಟಾಗಿ ಆಯಿತು. ಅದಾದಮೇಲೆ ಬತ್ತಿಗೆ ಏನು ಇಡ್ತೀವಿ, ಎಣ್ಣೆ. ಎಣ್ಣೆ ಬೇಕೇ ಬೇಕಲ್ವಾ. ಸೊ ದೀಪಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ, ಅದಾದಮೇಲೆ ಮುಂದಿನ ಕೆಲಸ. ಸೊ ನಾನು ಇಷ್ಟೆಲ್ಲ ರೆಡಿ ಮಾಡೋದ್ರೊಳಗೆ ನಮ್ಮಅಮ್ಮ ಆಗಲೇ ದೇವ್ರ ಮನೆ ಪೂಜೆ ಮುಗಿಸ್ಕೊಂಡಿದ್ರು. ಯಾಕಂದರೆ ನಾವು ಆಯುಧ ಪೂಜೆನ ಆವತ್ತಿನ ದಿನ ಮಾಡಲ್ಲ, ದೀಪಾವಳಿ ಜೊತೆಗೆ ಮಾಡ್ತೀವಿ. ಸೊ ನಮ್ಮಅಮ್ಮ ಎಲ್ಲ ಕಡೆ ಹೋಗಿ ಪೂಜೆ ಮಾಡ್ತಾಯಿದ್ರು. ಸೊ ಗೈಸ್, ನೀವೆಲ್ಲರೂ ಇವಾಗ ನೋಡ್ತಾ ಇರೋದೇನೆಂದರೆ ನಮ್ಮನೆ ಸೆಲ್ಲರ್.
ಬೇಸಿಕಲಿ ಲೆಫ್ಟಲ್ಲಿರೋದು ಮೀಟರ್ ಬೋರ್ಡ್ಸ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ ನಾನು ಆಚೆ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ ನಾವು ಇದನ್ನು ಎಲ್ಲ ವರ್ಷವೂ ಮಾಡ್ತೀವಿ ಸೊ ಗೈಸ್ ಇವಾಗ ನಾನು ಹೋಗ್ತಾ ಇರೋದಲ್ಲಿಗೆ ಅಂದರೆ ನಮ್ಮ ಮನೆ ಬೋರ್ವೆಲ್ ಫಸ್ಟ್ ನಮಗೆ ಎಲ್ಲಿ ನೀರು ಸಿಕ್ತು ನಮ್ಮ ಮನೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅದನ್ನು ಪೂಜೆ ಮುಗಿಸಿ ಆಮೇಲೆ ಮೀಟರ್ ಬೋರ್ಡಿಗೆ ಬರ್ತೀನಿ ಅಲ್ಲೂ ಒಂದು 5 ಕಡೆ ಮಾತ್ರ ಮಾಡಿ ನೆಕ್ಸ್ಟು ಹೂವು ಇಡಬೇಕಿತ್ತು ಎಲ್ಲ ಕಡೆ ಅದನ್ನು ಮಾಡ್ತೀನಿ ನೆಕ್ಸ್ಟು ಹೇಳಬೇಕಂದ್ರೆ ಎಲ್ಲ ಪಾರ್ಟ್ ಬೈ ಪಾರ್ಟೇ ನಾನು ಮಾಡಿರೋದು ಸೊ ಇಟ್ ಟೇಕ್ಸ್ ಟೈಮ್ ಹಾಗೂ ನಾನು ನೀಟಾಗಿ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ನಾನು ಎಲ್ಲ ವರ್ಷ ಮಾಡ್ತೀನಲ್ವ ಸೊ ಇದು ನಂಗೆ ಗೊತ್ತು ಹೆಂಗೆ ಮಾಡಬೇಕಂತ ಸೊ ಇವಾಗ ನಾನು ಸ್ವಲ್ಪ ಹೂವನ್ನ ಬೋರ್ವೆಲ್ ಹತ್ರ ಕಟ್ತೀನಿ ನೆಕ್ಸ್ಟು ಆಚೆ ಹೋಗಿ ಒಂದು ಓಮ್ ಸಿಂಬಲ್ ಇದೆ ಗೇಟಲ್ಲಿ ಅಲ್ಲಿಗೂ ಇಡಬೇಕು ಲೈಕ್ ದಿಸ್ ಇಸ್ ದ ವೇ ವಿ ಡೂ ಎವ್ರಿ ಟೈಮ್ ನಾನು ಆಗಲೇ ಹೇಳಿದ್ದೀನಿ ಮತ್ತೆ ಹೇಳೋಕ್ಕೆ ಇಷ್ಟ ಇಲ್ಲ ಎಲ್ಲ ಕಡೆ ಹೂವು ಹಾಕಿ ಆಮೇಲೆ ಎಲ್ಲ ಕಡೆ ಹೋಗಿ ಊದ್ಗಡ್ಡಿ ಬೆಳ್ಬಿಟ್ಟು ಬರಬೇಕು ದಿಸ್ ಇಸ್ ವಾಟ್ ಮೈ ಮಾಮ್ ಹ್ಯಾಸ್ ಟಾಟ್ ಮೀ ಅದನ್ನೇ ನಾನು ಮಾಡ್ತಾ ಇರೋದು ಸೊ ಗೈಸ್ ನಾನು ಕೆಳಗಡೆ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಬರೋಷ್ಟರೊಳಗೆ ನಮ್ಮಮ್ಮ ಇದನ್ನು ರೆಡಿ ಮಾಡ್ಕೊಂಡಿದ್ರು ಯಾಕಂದರೆ ಒಂದು ಟೈಮ್ ಇರುತ್ತೆ ಅದು ಒಳಗೆ ಮಾಡಬೇಕಿತ್ತು ಸೊ ಸೊ ಗೈಸ್ ಇವಾಗ ನಾನು ನಮ್ಮಮ್ಮ ಇಬ್ಬರು ಪೂಜೆ ಮುಗಿಸ್ತೀವಿ ಸೊ ಗೈಸ್ ನೀವೆಲ್ಲ ನೋಡ್ತಿರೋದು ಯಾರಂದರೆ ನಮ್ಮ ಸ್ವಂತ ಅಣ್ಣ ಅವನು ಪೂಜೆ ಮಾಡ್ತಾನೆ ಸೊ ಇವಾಗ ನಮ್ಮಮ್ಮ ನನ್ನೂ ನಮ್ಮ ಅಣ್ಣನೂ ಕೆಳಗಡೆ ಕಳಿಸಿದ್ರು ಹೋಗಿ ಕುಂಬಳಕಾಯಿ ಹೊಡೆದ್ಬಿಟ್ಟು ಬನ್ನಿ ಅಂತ ನನ್ನ ಕೈಲಿ ಹೊಡಿಯೋಕ್ಕಾಗಲ್ಲ ಗೊತ್ತಿರೋದೆ ಸೊ ಅಣ್ಣಗೆ ಹೊಡಿಯೋಕ್ಕೆ ಹೇಳ್ತೀನಿ ಸೊ ನಾವು ಹೋಗಿ ಬರೋಷ್ಟರೊಳಗೆ ನಮ್ಮಮ್ಮ ನಮ್ಮ ಆಯೋಧ್ಯಗಳಿಗೆಲ್ಲ ಪೂಜೆ ಮಾಡಿದರು ಸೊ ಇವಾಗ ಪೂಜೆ ಆಯಿತು ಮೇಕಪ್ ಸ್ಟಾರ್ಟ್ ಆಗಿದೆ ನಿಮಗೆಲ್ಲ ಗೊತ್ತಲ್ಲ ನನ್ನ ಮೇಕಪ್ ಹೆಂಗೆ ಅಂತ ಸೊ ಗೈಸ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ನಾನು ಫಸ್ಟ್ ಟೈಮ್ ಮೇಕಪ್ ಮಾಡಿದ್ದೀನಿ ಲೈಫಲ್ಲಿ ಇದು ಸೆಕೆಂಡ್ ಟೈಮ್ ಅಂತಲೇ ಅಂದ್ಕೊಳ್ಳಿ ರೆಡಿಯಾಗಿತ್ತು ಹೇಳ್ಬೇಕಂದ್ರೆ ತುಂಬ ಪಿಕ್ಚರ್ಸ್ ತೊಗೊಳೋಣ ಇಲ್ಲ ವಿಡಿಯೋ ಮಾಡಬೇಕಂತ ತುಂಬ ಆಸೆ ಇರ್ತಿವತ್ತೆ ಯಾಕೋ ಗೊತ್ತಿಲ್ಲ ಆದರೆ ಆಗಲ್ಲ ಬಿಕಾಸ್ ಮಳೆ ಬರ್ತಾ ಇದೆ ನೋಡ್ನು ಏನು ಮಾಡೋಕ್ಕಾಗಲ್ಲ ಅಲ್ಲ ಸೊ ಇಟ್ಸ್ ಫೈನ್ ಹಾಗೆ ನೀವೆಲ್ಲ ಅಂದ್ಕೊತಿರ್ಬೋದು ಯಾಕೆ ಮೆಹಂದಿ ಹಾಕ್ಕೊಂಡಿದ್ದಾಳೆ ಅಂತ ಆಲ್ಮೋಸ್ಟ್ ಆಫ್ಟರ್ 4 ಇಯರ್ಸ್ ನಾನು ಹಾಕಿರೋದು ಇಷ್ಟ ಇರಲಿಲ್ಲ ಬಟ್ ಹಾಕಬೇಕಂತ ಅನಿಸ್ತು ತುಂಬ ಅನಿಸ್ತು ಹಾಕಿದ್ದೀನಿ ಸೊ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ ನೆಕ್ಸ್ಟು ಓಕೆ ಮತ್ತೆ ಸಿಗ್ತೀನಿ ಸೊ ನೀವೇನೋ ನನ್ನ ಮುಂಚೆಯಿಂದ ನೋಡ್ತಾ ಇದ್ದರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ ನನ್ನ ಪಿಕ್ಚರ್ಸ್ ನಾನೇ ಕ್ಲಿಕ್ ಮಾಡ್ಕೊತೀನಿ ಇವತ್ತು ಅಣ್ಣ ಸ್ವಲ್ಪ ಪಿಕ್ಚರ್ಸ್ ತೆಗ್ದ ಬಟ್ ನನಗೆ ದೀಪದ ಜೊತೆನೇ ಬೇಕಿತ್ತು ಆದರೆ ನಾನು ಹೆಂಗೋ ಕಷ್ಟಪಟ್ಟು ಸ್ವಲ್ಪ ತೆಕ್ಕೊಂಡೆ ಪಿಕ್ಚರ್ಸ್ ಚೆನ್ನಾಗೇ ಬಂದಿದೆ ನೋಡೋಣ ನಿಮಗೆಲ್ಲ ಇಷ್ಟ ಆಗುತ್ತಾ ಇಲ್ವಾ ಅಂತ ನೋಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಹೇ ಗೈಸ್ ಎಲ್ಲರೂ ಅಂದ್ಕೊಂಡಿದ್ರೆ ಏನು ಇವಳು ಬರೀ ರೆಡಿಯಾಗಿದ್ದಾಕಿದ್ಲು ಹಾಗೆ ಕ್ಲೀನ್ ಮಾಡಿದಾಕಿದ್ಲು ಆಚೆ ಏನು ಲುಕ್ ಕಾಣಿಸ್ತಿದೆ ಏನು ಪೂಜೆ ಮಾಡಿದ್ರು ಅಂತ ಹೇಳಿಲ್ಲ ಅಂತ ಬೇಸಿಕಲಿ ನಾವು ತುಂಬ ಜೋರಾಗಿ ಮಾಡಲ್ಲ ಯಾಕಂದರೆ ನಾವು ಆಯುಧ ಪೂಜೆ ಮತ್ತು ದೀಪಾವಳಿ ಎರಡು ಒಟ್ಟಿಗೆ ಮಾಡ್ತೀವಿ ಹಾಗೆ ನಮ್ಮ ಅಣ್ಣ ಗಾಡಿ ನಮ್ಮ ಅಪ್ಪ ಆಗಲೇ ಅವ್ರ ಕಾರ್ನ ಪೂಜೆ ಮಾಡಿಸ್ಬಿಟ್ರು ಆಫೀಸ್ ಹತ್ರ ಯಾಕಂದರೆ ಆಫೀಸ್ ಪೂಜೆ ನೆನ್ನೆ ಮಾಡಿದ್ದಾರೆ ಸೊ ಕಾರ್ನ ನಾನು ಪೂಜೆ ಮಾಡೋಕ್ಕಾಗಿಲ್ಲ ಬರೀ ನನ್ನ ಸೈಕಲ್ಸ್ನ ಆನ್ ಮಾಡಿಕೊಂಡೆ ಬೇಸಿಕಲಿ ಅಮ್ಮ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬಿಸಿ ಇದ್ವಿ ಅಮ್ಮಗೆ ಹೆಲ್ಪ್ ಮಾಡ್ತಾ ಇದೆ ಹಾಗೂ ಮಟ್ಟೋರೆ ವಿಡಿಯೋ ಮಾಡೋಕ್ಕೆ ಮರ್ತೋಗಿದ್ದೀನಿ ಅಂತ ಹಾಗೆ ತಿನ್ಬೇಕಾದ್ರೆ ಮರ್ತಿಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ ಲೈಕ್ ಸೀರಿಯಸಾಗಿ ರೆಕಾರ್ಡ್ ಮಾಡಿದ್ದೀನಿ ತೋರಿಸ್ತೀನಿ ಏನು ತಿಂದೆ ಅಮ್ಮ ಏನು ಮಾಡಿದ್ರು ಅಂತ ಹಾಗೂ ನಮ್ಮನೆ ಹೇಗೆ ಕಾಣಿಸ್ತಿದೆ ದೀಪಾವಳಿ ದಿನ ಬೇಸಿಕಲಿ ನಮ್ಗೆ ತುಂಬ ದೀಪ ಎಲ್ಲ ಹಚ್ಚಲ್ಲ ಆಲ್ಮೋಸ್ಟ್ 2-3 ಇದೆ ಅಷ್ಟೇ ಒಂದು ಪ್ಲೇಟಲ್ಲಿ ಒಂದು ಇಷ್ಟು ಅಗಲ ಇರೋ ಪ್ಲೇಟಲ್ಲಿ ಇಡ್ತೀವಿ ಹಾಗೆ ಸ್ವಲ್ಪ ದೀಪ ಹಚ್ಚಿಸ್ತೀವಿ ಅಷ್ಟೇ ಹೋಗಿ ನೋಡ್ಕೊಂಬನ್ನಿ ಸೊ ಇವಾಗ ನಾನು ದೀಪನ ಮನೆ ಒಳಗೆ ಹಚ್ಚಿಸ್ಕೊಂಡು ಹೋಗಬೇಕು ಸೊ ಕೂತ್ಕೊಂಡು ಎಲ್ಲ ದೀಪನೂ ನೀಟಾಗಿ ಹಚ್ಚಿಸಿ ಆಮೇಲೆ ಆಚೆ ತೊಗೊಂಡು ಹೋಗ್ತೀನಿ
ಇವಾಗ ನೀವು ನೋಡ್ತಾ ಇರೋದೇನೆಂದರೆ ಎಲ್ ಇ ಡಿ ಲೈಟಿಂದ ದೀಪನ ಮಾಡಿದರೆ ಇದು ಹೊಸ ಟ್ರೆಂಡ್ ಅಂತಲೇ ಅಂದ್ಕೊಳ್ಳಿ. ಬಟ್ ನಮ್ಮಮ್ಮಂಗೆ ಈ ಥರ ಇರೋದೇ ಇಷ್ಟ. ಲೈಕ್ ಒಂದು ಪ್ಲೇಟಲ್ಲಿ ಇಷ್ಟೆಷ್ಟಿದ್ದು ಆ ಕಡೆ ಈ ಕಡೆ ಡೋರ್ ಪಕ್ಕ ಇದ್ದರೆ ಅದೇ ಸಾಕು ಅಂತ ಹೇಳ್ತಾರೆ. ಸೊ ಗೈಸ್, ಇವಾಗ ನನ್ನ ಫೇವ್ರೆಟ್ ಪಾರ್ಟ್ ಏನಂದರೆ ತಿನ್ನೋದು. ಸೊ ಗೈಸ್, ನಮ್ಮಮ್ಮ ಏನೇನು ಮಾಡಿದ್ರು ಅಂತ ಒಂದು ಪಿಕ್ಚರ್ ಆ್ಯಡ್ ಮಾಡ್ತೀನಿ ನೋಡಿ, ಅದರಲ್ಲಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ನಾನೇನು ತಿಂತಾ ಇದ್ದೀನಿ ಅಂತ. ಸೊ ಇದಾದಮೇಲೆ ನಾನೊಂದು ಲಾಸ್ಟ್ ವಿಡಿಯೋ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್.